हाय हेलो नमस्कार वीक्षकरे होटल टेस्ट यूट्यूब चैनल के स्वागत इवत्तु नानु मनेयल्लि सबस्के सोप्पन्नु यूज माड्कोंडु सूपर आगि ओंदु दालन्न माडिदिनि अदन्न हेगे माडोदु अंत नोडोण बन्नि इल्लि नानोंदु पात्रेन तगोंडिदिनि नोडि अदक्के नानु आयिल अन्नु हाक्ता इदिनि आयिल चेन्नागि कायबेकु नोडि आयिल कादिद तक्षण नानु इल्लि अदक्के बेळ्ळुळ्ळिन हाकोंतिदिनि ನೋಡಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾವು ಬೆಳ್ಳುಳ್ಳಿನ ಯಾಕೆ ಹಾಕ್ತೀವಿ ಅಂತ ಅಂದರೆ ಬೇಳೆಕಾಳುಗಳೆಲ್ಲ ತುಂಬ ಗ್ಯಾಸ್ ಆಗುತ್ತೆ ಅದಕ್ಕೋಸ್ಕರನೇ ಬೆಳ್ಳುಳ್ಳಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಬೆಳ್ಳುಳ್ಳಿನ ಯೂಸ್ ಮಾಡೋದು ನೋಡಿ ಹಾಗೆ ನಾನು ಸಾಸಿವೆನ ಹಾಕಿದ್ದೀನಿ ಹಾಗೆ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ನೋಡಿ ದಾಲನ್ನು ಅನ್ನದ ಜೊತೆಗೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ದೋಸೆ ಜೊತೆ ತಿನ್ಬೋದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು ಇಲ್ಲಿ ನಾನು ಒಂದು ಹಸಿಮೆಣಸಿನ್ಕಾಯಿನ ಹೀಗೆ ಸೀಳ್ಕೊಂಡು ಹಾಕಿದ್ದೀನಿ ಯಾಕೆ ಅಂದರೆ ದಾಲ್ ಜೊತೆಗೆ ಹಸಿಮೆಣಸಿನ್ಕಾಯಿ ಇದ್ದರೆ ಮಧ್ಯ ಮಧ್ಯ ತಿನ್ನೋಕ್ಕೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ತುಂಬ ಖಾರ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ನಾನು ಒಂದೇ ಒಂದು ಹಾಕಿದ್ದೀನಿ ಯಾಕಂದರೆ ಇದು ಮೆಣಸಿನ್ಕಾಯಿ ತುಂಬಾ ಖಾರ ಇದೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ನೋಡಿ ದಾಲಿದ್ರೆ ಸಾಕು ಊಟ ತುಂಬಾ ಚೆನ್ನಾಗಾಗುತ್ತೆ ಬೇರೆ ಸಾಂಬಾರು ಮಾಡು ಅದು ಮಾಡು ಇದು ಮಾಡೋ ಅವಶ್ಯಕತೆನೇ ಇರಲ್ಲ ದಾಲಿ ತೊಂದರೆ ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಹಾಗಾಗಿ ನಾನಿಲ್ಲಿ ದಾಲನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದನ್ನು ಖಾಲಿ ಸಪ್ಪಸ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾವು ದಾಲು ಸೊಪ್ಪು ಯೂಸ್ ಮಾಡಿಕೊಂಡು ಮಾಡ್ಬೋದು ಯೂಸ್ ಮಾಡಲಿಲ್ಲದೇನೂ ಮಾಡ್ಬೋದು ಸೊಪ್ಪು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದರ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ತಿನ್ನೋಕ್ಕೆ ಚೆನ್ನಾಗೇ ಆಗಲ್ಲ ನೋಡಿ ನಾನು ಇಲ್ಲಿ ಇಂಗುನ್ನು ಯೂಸ್ ಮಾಡ್ತಾ ಇದ್ದೀನಿ ಇಂಗುನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ ಅಂದರೆ ಅದು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಇಂಗನ್ನು ಯೂಸ್ ಮಾಡೋದ್ರಿಂದ ಬೆಳ್ಳುಳ್ಳಿನ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ ಈಗ ನಾವೀಗ ದಾಲೆಲ್ಲ ತಿಂದ್ರೂ ಅವರಿಗೆ ಗ್ಯಾಸ್ ಹಿಡ್ದಂಗೆ ಆಗೋದಿಲ್ಲ ಅದಕ್ಕೋಸ್ಕರನೇ ನಾವು ಇಲ್ಲಿ ಇಂಗು ಬೆಳ್ಳುಳ್ಳಿನೆಲ್ಲ ಯೂಸ್ ಮಾಡ್ತಾ ಇರೋದು ಹಾಗೆ ನಾನು ಇಲ್ಲಿ ಅರಿಶಿನ ಪುಡಿನ ಹಾಕಿದ್ದೀನಿ ಇಲ್ಲಿ ನಾನು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ ನೋಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೀವು ಯಾವುದೇ ಪಲ್ಯಗಳನ್ನು ಮಾಡಲಿ ಕಾಳು ಪಲ್ಯ ಆಗಲಿ ಏನೇ ಮಾಡಲಿ ನೀವು ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕೋದ್ರಿಂದನೇ ತುಂಬಾ ಟೇಸ್ಟಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿ ನಾನು ಟೊಮೆಟೋನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ನೋಡಿ ನಾನು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ನಾವು ಬೇಳೆಗೆ ಕುಕ್ಕರಲ್ಲಿ ಬೇಳೆನ ಕುಕ್ಕರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬೇಕಂದರೆ ಅರಿಶಿನ ಉಪ್ಪು ಹಾಕಿ ಒಂದು ಎರಡು ಮೂರು ಸೀಟಿ ಮಾಡಿಸ್ಕೋಬೇಕು ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಮಂದವಾಗಿ ಬೆಂದಿರುತ್ತಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ದಾಲು ನೀವು ಬೇಕಂದರೆ ಮಿಕ್ಸ್ ಬೇಳೆನ ಯೂಸ್ ಮಾಡಿಕೊಂಡು ದಾಲ್ ಮಾಡ್ಬೋದು ಇಲ್ಲ ಒಂದೇ ಒಂದು ಬೇಳೆನೂ ಯೂಸ್ ಮಾಡಿಕೊಂಡು ಮಾಡ್ಬೋದು ಇಲ್ಲಿ ನಾನು ಬರೀ ತೊಗರಿಬೇಳೆನಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ಈಗ ಒಂದು ಕಪ್ಪು ತೊಗರಿಬೇಳೆ ಹಾಕಿದ್ರೆ ಅರ್ಧ ಕಪ್ಪು ಕಡಲೆಬೇಳೆ ಒಂದು ಕಾಲು ಕಪ್ಪು ಹೆಸರು ಬೇಳೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೋದು ನಾನಿಲ್ಲಿ ಬರೀ ತೊಗರಿಬೇಳೆನಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾವು ಸೊಪ್ಪನ್ನು ಯಾವಾಗಲೂ ಒಂದು ಎರಡು ಮೂರು ಸತಿನ ತೊಳ್ಕೋಬೇಕು ಇಲ್ಲ ಅಂತ ಅಂದರೆ ಅದರಲ್ಲಿರೋ ಮಣ್ಣಿನ ಅಂಶ ನಮ್ಮ ಹೊಟ್ಟೆ ಒಳಗೆ ಹೋಗ್ಬಿಡುತ್ತೆ ನಾವು ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ಒಂದು ಎರಡು ನಿಮಿಷ ನೀರಲ್ಲಿ ನೆನೆಯಕ್ಕೆ ಬಿಡಬೇಕು ಆವಾಗ ಮೇಲಿರೋ ಮಣ್ಣಿನ ಅಂಶ ಎಲ್ಲ ಕೆಳಗೆ ಇಳ್ಕೊಳ್ಳುತ್ತೆ ಆವಾಗ ಸೊಪ್ಪು ಕ್ಲೀನಾಗಿ ವಾಶ್ ಆಗುತ್ತೆ ಅದಕ್ಕೋಸ್ಕರನ ನಾವು ಒಂದೆರಡು ನಿಮಿಷ ನೀರನ್ನು ನೆನೆಸಿಡ್ಬೇಕು ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಕ್ಲೀನಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ಬಾಣ್ತೀರಿಗಂತೂ ಸಬ್ಬಸಿಗೆ ಸೊಪ್ಪು ಹೇಳಿ ಮಾಡಿಸಿದಂಥ ಫುಡ್ ಅದು ನೋಡಿ ಇಲ್ಲಿ ನಾನು ಒಂದು ಎರಡು ನಿಮಿಷ ಹಾಗೆ ಹಬೆಯಲ್ಲಿ ಬೇಯಲಿ ಅಂತ ಹೇಳಿ ಮುಚ್ಚಿಟ್ಟಿದ್ದೀನಿ
ನೋಡಿ ಬೇಕು ಹಬೆಲ್ಲಿ ಬೆಂದು ನೋಡಿ ಎಷ್ಟಿದೆ ಸೊಪ್ಪು ಎಷ್ಟು ಸ್ವಲ್ಪ ಆಗಿದೆ ಅಂತ ಹೇಳಿ ನೋಡಿ ಬರೀ ನಿಮಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ತಿಂದು ತಿಂದು ಬೇಜಾರಾಗಿದೆ ಅಂದರೆ ಈ ಥರ ದಾಲ್ ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಬೇಯಿಸ್ಕೊಂಡಿರೋಂಥ ಬೇಳೆನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ನೋಡಿ ನಾನು ಇದೊಂದು ಬೇರೆ ಪಾತ್ರಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಅದಕ್ಕೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಅದು ಪಾತ್ರೆ ಸಾಲದಿಲ್ಲ ಅಂತ ಹೇಳಿ ನಾನು ಇದು ಬೇರೆ ಪಾತ್ರಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಈ ಸ್ಟೇಜ್ ಅಲ್ಲಿ ಒಂದ ಸತಿ ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಡಿ ಬೇಕಂದ್ರೆ ನಿಮಗೆ ಹಾಕೋಬಹುದು ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು ಆದ್ರೆ ತುಂಬಾ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪನೇ ಇದ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದಿ ಬರಬೇಕು ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕುದಿ ಬರಬೇಕಾದ್ರೆ ನಾನು ಸ್ವಲ್ಪ ಗರಂ ಮಸಾಲನ್ನ ಹಾಕೊಂಡಿದ್ದೀನಿ ಕುದಿ ಬರಬೇಕಾದ್ರೆ ಹಾಕಬೇಕು ಗರಂ ಮಸಾಲ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ದಾಲನ್ನು ಮೆಂತ್ಯ ಸೊಪ್ಪು ಬಳಸಿಕೊಂಡು ಬೇಕಾದರೂ ಮಾಡಬಹುದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಸಬ್ಬಸಿಗೆ ಸೊಪ್ಪು ಅದನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಹಾಕ್ತಾ ಇದೀನಿ ನಿಮಗೆ ಖಾರದ ಪುಡಿ ಬೇಡ ಅಂತ ಅಂದ್ರೆ ಹಸಿಮೆಣಸಿನಕಾಯಿನೇ ಜಾಸ್ತಿ ಹಾಕೋಬಹುದು ಆದ್ರೆ ಹಸಿಮೆಣಸಿನಕಾಯಿ ಖಾರನ ನಾವು ಜಾಸ್ತಿ ತಿನ್ನಬಾರದು ಯಾಕೆಂದ್ರೆ ಅದು ಹಸಿಮೆಣಸಿನಕಾಯಿ ಖಾರ ಹೊಟ್ಟೆಗೆ ತುಂಬಾ ಒಳ್ಳೆಯದಲ್ಲ ಅದು ಒಣಮೆಣಸಿನಕಾಯಿ ಖಾರ ತಿಂದ್ರೆ ಪರವಾಗಿಲ್ಲ ಹಸಿಮೆಣಸಿನಕಾಯಿ ಖಾರನ ನಾವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿ ಬರಿಸಬೇಕು ನೀವು ಬೇಕಾದ್ರೆ ಖಾರ ಹಾಕಾದ ಮೇಲೆ ಒಂದ ಸತಿ ಟೇಸ್ಟ್ ನೋಡ್ಕೊಂಡು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಖಾರ ಹಾಕೋಬಹುದು ನಾನು ಇಲ್ಲಿ ತುಂಬಾ ಗಟ್ಟಿಯಾಗಿದೆ ಅಂತ ಹೇಳಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ಈ ಸ್ಟೇಜ್ ಅಲ್ಲಿ ನೀವು ಬೇಕಂದ್ರೆ ಒಂದ ಸತಿ ಟೇಸ್ಟ್ ನೋಡಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಖಾರನ್ನು ಹಾಕೋಬಹುದು ಹಾಗಾದ್ರೆ ವೀಕ್ಷಕರೇ ಈಗ ನಮ್ಮ ದಾಲ್ ರೆಡಿ ಆಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ನ ಇನ್ನ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗಾದ್ರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್